ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ರೆ ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ವತಿಯಿಂದ ಉಚಿತ ಲ್ಯಾಪ್ಟಾಪ್ಗಳನ್ನ ನೀಡ್ತಾ ಇದ್ದಾರೆ. ಸೊ ಹಾಗಾಗಿ ಎಷ್ಟು ಲ್ಯಾಪ್ಟಾಪ್ಗಳು ನೀಡ್ತಾ ಇದ್ದಾರೆ, ಯಾವ ಕ್ಯಾಟಗರಿಯವ್ರು ನೀಡ್ತಾ ಇದ್ದಾರೆ ಮತ್ತು ಅದರ ಜೊತೆಗೆ ಯಾವ್ಯಾವ ಕೋರ್ಸ್ನವ್ರಿಗೆ ನೀಡ್ತಾ ಇದ್ದಾರೆ ಅನ್ನೋ ಸಂಪೂರ್ಣ ಮಾಹಿತಿ ಇದ್ರಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪಿಡೋಣ, ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮ್ಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, 2023-24 ಸಾಲಿನಲ್ಲಿ ಈಗ ಆಲ್ರೆಡಿ ಅರ್ಜಿನೂ ಕೂಡ ಕರೆದಾರೆ. ಉಚಿತ ಲ್ಯಾಪ್ಟಾಪ್ಗಳನ್ನ ನೀಡಲಿಕ್ಕೆ ಕೂಡ ಅರ್ಜಿನ ಕೂಡ ಕರೆದಿರೋದ್ರಿಂದ ಎಲ್ಲ ವಿದ್ಯಾರ್ಥಿಗಳು ಕೂಡ ಇದರ ಲ್ಯಾಪ್ಟಾಪ್ಗಳನ್ನ ಪಡ್ಕೋಬೋದಾಗಿದೆ. ಸೊ ಆಲ್ರೆಡಿ ಈಗ ಅಧಿಕೃತವಾಗಿರ್ತಕ್ಕಂಥ ಮಾಹಿತಿ ಕೂಡ ಬಿಟ್ಟುಕೊಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆಲ್ಲ ಅಫಿಷಿಯಲಾಗಿ ತೋರಿಸ್ಕೊಡ್ತಾ ಇದ್ದೀನಿ ನಾನು. ಸೊ 7,000 ಉಚಿತ ಲ್ಯಾಪ್ಟಾಪ್ಗಳಿಗೆ 100,000 ಅರ್ಜಿಗಳು ಕೂಡ ಜಿಲ್ಲಾವಾರು ಅರ್ಜಿ ಆಹ್ವಾನಿಸಿದ ಕಾರ್ಮಿಕ ಕಲ್ಯಾಣ ಮಂಡಳಿ, ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿಯಿಂದ ಕಾರ್ಮಿಕರ ನೋಂದಾಯಿತ ಕಾರ್ಮಿಕರ ಮಕ್ಕಳಿಗೆ 7,000 ಲ್ಯಾಪ್ಟಾಪ್ಗಳಿಗೆ ರಾಜ್ಯಾದ್ಯಂತ 100,000 ಹೆಚ್ಚು ಅರ್ಜಿಗಳು ಕೂಡ ಸಲ್ಲಿಕೆಯಾಗಿದ್ದಾವೆ. ಸೊ ಹಾಗಾಗಿ 2023-24 ಸಾಲಿನ ಪ್ರಥಮ ಮತ್ತು ಸೆಕೆಂಡ್ ಪಿ ಯು ಸಿ ಓದ್ತಾ ಇರತಕ್ಕಂಥ ಮಕ್ಕಳಿಗೆ ಏನಪ್ಪ ಅಂದರೆ ಉಚಿತವಾಗಿ ಲ್ಯಾಪ್ಟಾಪ್ಗಳನ್ನ ನೀಡಲಿಕ್ಕೆ ಆದಗಡಿ ಕೂಡ ಅರ್ಜಿನ ಕೂಡ ಆಹ್ವಾನಿಸ್ತಾರೆ, ಅರ್ಜಿನ ಕೂಡ ತೆಗೆದುಕೊಂಡಿದ್ದಾರೆ. ಈಗ 7,000 ಲ್ಯಾಪ್ಟಾಪ್ಗಳ ವಿತರಣೆ ಕೂಡ ಆರಂಭ ಆಗ್ತಾ ಇದೆ. ಸೊ ಹಾಗಾಗಿ ಏನಪ್ಪ ಅಂದರೆ SSLC ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡ್ಕೊಂಡಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ 1,400 ಲ್ಯಾಪ್ಟಾಪ್ಗಳನ್ನ ಆಲ್ರೆಡಿ ಕಲಬುರ್ಗಿ ಪ್ರಾದೇಶಿಕ ವಿಭಾಗಕ್ಕೆ ಹಂಚಿ ಕೂಡ ಮಾಡಿದ್ದಾರೆ. ಮತ್ತು ಅದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ ಈ ಲ್ಯಾಪ್ಟಾಪ್ಗಳನ್ನ ನೀಡಲಿಕ್ಕೆ ಏನಪ್ಪ ಅಂದರೆ ಒಂದು ಕ್ಲಿಯರ್ ಕಟ್ಟಾಗಿರ್ತಕ್ಕಂಥ ಮಾಹಿತಿ ಕೂಡ ಬಿಟ್ಟುಕೊಟ್ಟಿದ್ದಾರೆ. ಏನಪ್ಪ ಅಂದರೆ ಆಲ್ರೆಡಿ ಈಗ PUC ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ 1,400 ಲ್ಯಾಪ್ಟಾಪ್ಗಳನ್ನ ಪೂರೈಸಲಾಗುತ್ತೆ. ಅದರಲ್ಲಿ ಆರ್ಟ್ಸ್ನವ್ರಿಗೆ 500, ಕಾಮರ್ಸ್ನವ್ರಿಗೆ 500 ಮತ್ತು ಸೈನ್ಸ್ನವ್ರಿಗೆ 400 ಲ್ಯಾಪ್ಟಾಪ್ಗಳನ್ನ ನೀಡಲಾಗಿ ಹೋಗುತ್ತೆ. ಪ್ರಾದೇಶಿಕ ವಿಭಾಗವಾರು ವ್ಯಾಪ್ತಿಯಲ್ಲಿ ಜಿಲ್ಲೆಗಳಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಒಂದು ಆಯ್ಕೆ ಸಮಿತಿಯನ್ನು ಮಾಡಿ ಅದರ ಅನುಸಾರ ಏನಪ್ಪ ಅಂದರೆ SSLC ಹೆಚ್ಚು ಅಂಕ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪು ಮತ್ತು ಅದರ ಜೊತೆಗೆ ಈಕ್ವಲ್ ಅಂಕ ಪಡೆದಾಗ ಕೂಡ ಏನಪ್ಪ ಅಂದರೆ ನೋಂದಾಯಿತ ಸದಸ್ಯತ್ವ ಹಿರಿತವನ್ನು ಯಾರು ಮಾಡ್ಕೊಂಡಿರ್ತಾರೆ ಅಂದರೆ ಸೀನಿಯರ್ ಯಾರಿದ್ದಾರೆ, ಯಾರು ಫಸ್ಟು ಅಲ್ಲಿ ನೋಂದಾಯಿತ ಲೇಬರ್ ಕಾರ್ಡ್ ಹೊಂದಿದ್ದಾರೆ, ಸೊ ಅವರಿಗೆ ನೀಡಿದಾಗುತ್ತಾರೆ. ಮಕ್ಕಳಿಗೆ ಅಕ್ಟೋಬರ್ ಅಂತ್ಯದಲ್ಲಿ ಲ್ಯಾಪ್ಟಾಪ್ಗಳು ಸಿಗುವ ಸಾಧ್ಯತೆ ಎಲ್ಲ ಇದೆ ಅಂತ ಕೂಡ ಕ್ಲಿಯರ್ ಕಟ್ಟಾಗಿ ಮಾಹಿತಿ ಕೂಡ ಬಂದಿದೆ ಫ್ರೆಂಡ್ಸ್. ಸೊ ಹಾಗೆ ಅಕ್ಟೋಬರ್ ತಿಂಗಳೊಳಗಾಗಿ ಏನಪ್ಪ ಅಂದರೆ ಎಲ್ಲರಿಗೂ ಕೂಡ ಏನಪ್ಪ ಅಂದರೆ ಉಚಿತ ಲ್ಯಾಪ್ಟಾಪ್ಗಳನ್ನು ಕೂಡ ಸಿಗ್ತಾ ಹೋಗುತ್ತೆ. ಕಡು ಬಡತನದಲ್ಲಿರ್ತಕ್ಕಂಥ ಎಲ್ಲ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಕೂಡ ಇದರಿಂದ ಏನಪ್ಪ ಅಂದರೆ ಅನುಕೂಲ ಆಗುತ್ತೆ ಅಂತ ಕೂಡ ರಾಜ್ಯ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಅಜ್ಜ ಪಡಪದವರು ಕೂಡ ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಗ್ ಅಪ್ಡೇಟು. ಹಾಗಾಗಿ ಈ ಥರದ ಅಪ್ಡೇಟ್ಗೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.